ರಣಕಣದಲ್ಲಿ ವಾಗ್ಯುದ್ಧ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ದೇವೇಗೌಡರ ಕುಟುಂಬ ಮತ್ತು ಕಣ್ಣೀರಿನ ಬಗ್ಗೆ ಟೀಕೆ ಮಾಡಿದ್ರು ಕೈ ನಾಯಕರು. ಹಾಗಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ದೇವೇಗೌಡರು ಶಪಥ ಮಾಡಿದ್ದಾರೆ. ನಿಮ್ಮನ್ನು ನಾನು ನೋಡ್ತಾ ಇದ್ರೆ 92 ವರ್ಷದ ನನಗೆ 18ರ ಶಕ್ತಿ ಬರುತ್ತೆ, ನಾನು 4-6 ವರ್ಷ ಇನ್ನೂ ಬದುಕಿರ್ತೀನಿ, ನಿಖಿಲ್ನನ್ನು ನಾನೇ ರಾಜ್ಯ ನಾಯಕನನ್ನಾಗಿ ಮಾಡ್ತೀನಿ, ತೋಟದಲ್ಲಿ ಕೂತ್ಕೊಂಡು ಹೇಳಿಕೊಟ್ಟು ರಾಜ್ಯ ನಾಯಕನನ್ನಾಗಿ ಮಾಡುವ ಕಾಲ ಬರುತ್ತೆ, ಅವನನ್ನು ದೊಡ್ಡ ನಾಯಕನಾಗಿ ರೂಪಿಸ್ತೀನಿ ಅಂತ ದೇವೇಗೌಡರು ಚನ್ನಪಟ್ಟಣದಲ್ಲಿ ನಿಂತು ಗುಡುಗಿದ್ದಾರೆ. ನಾನು ಕಾಲಿಟ್ಟಿದ್ದೀನಿ, ನನ್ನ ಮೊಮ್ಮಗ ಇವತ್ತು ನೀವು ಗೆಲ್ಲಿಸ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂತು ಪ್ರತಿಯೊಂದು ತೋಟದಲ್ಲಿ ನಾನೇ ಮಾರ್ಗದರ್ಶನ ಮಾಡಿ ಅವನ ರಾಜ್ಯದ ನಾಯಕನನ್ನಾಗಿ ಬೆಳೆಸುವ ಒಂದು ಕಾಲ ಬರುತ್ತೆ. ಅದರಿಂದ ದಯಮಾಡಿ ನೀವು ಪುಣ್ಯಾತ್ಮರು ಆಶೀರ್ವಾದ ಮಾಡಿ, ಈ ದೇವೇಗೌಡ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಇನ್ನೂ 4-6 ವರ್ಷ ಬದುಕಿರ್ತೇನೆ, ಹೋರಾಟ ಮಾಡ್ತೇನೆ. ಈ ಡಾಕುಗಳು ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ, ಸತ್ಯ ಹೇಳಿ ತೆಗೆಯುವವರಿಗೆ ಇಲ್ಲಿವರೆಗೂ ಮಾತಾಡಲಿಲ್ಲ, ನಿನ್ನೆಯಿಂದ ಮಾತಾಡ್ತಾ ಇದ್ದೇನೆ. ಇವರನ್ನ ತೆಗೆಯುವವರಿಗೆ ಈ ರಾಜ್ಯಕ್ಕೆ ಕ್ಷೇಮ ಇಲ್ಲ, ಬಡವರು ಬದುಕೋದಿಲ್ಲ, ರೈತರ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡಿತೀನಿ. ವಿನಯ್, ಈಗ ದೇವೇಗೌಡರು ಚನ್ನಪಟ್ಟಣ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿದ ನಂತರ ಅವರು ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ತಮ್ಮ ಮಾತುಗಳ ಮೂಲಕ ಅಂತ, ಅಂದರೆ ಮತದಾರರನ್ನು ಓಲೈಸ್ಕೊಳ್ಳೋದಕ್ಕೆ ಒಕ್ಕಲಿಗ ಸಮುದಾಯದ ನಾಯಕತ್ವ ವಿಚಾರವಾಗ್ಬೋದು, ರಾಜ್ಯ ಸರ್ಕಾರ ಲೂಟಿ ಹೊಡಿತಾರ ವಿಚಾರ ಆಗ್ಬೋದು, ಯಾವುದನ್ನು ಜನರ ಮನಸ್ಸಿನಲ್ಲಿ ಬಿತ್ತುವ ಪ್ರಯತ್ನಗಳು ನಡೀತಾ ಇದೆ ದೇವೇಗೌಡರಿಂದ ಅಂತ. ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಚನ್ನಪಟ್ಟಣ ಉಪಚುನಾವಣಾ ಕಣ ರಂಗೇರ್ತಾ ಇದ್ದು, ಚುನಾವಣೆಗೆ ಇನ್ನ ಕೇವಲ 2-3 ದಿನ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪದ ಜೊತೆಗೆ ವಾಗ್ಯುದ್ಧಗಳು ಕೂಡ ಜೋರಾಗಿ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಏನು JDS ಅನ್ನ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬೇಕು, ಯಾಕಂದ್ರೆ ಈ ಚುನಾವಣೆಯಲ್ಲಿ JDS ಸೋತ್ರೆ ಕಂಪ್ಲೀಟ್ ಆಗಿ JDSಗೆ ಕ್ಲೀನ್ ಚೀಟ್ ಕೊಟ್ಟಾಗುತ್ತೆ ಅನ್ನೋ ಒಂದು DK ಶಿವ ಬ್ರದರ್ಸ್ ಒಂದು ಮಾತೇನಿದೆ, ಈ ವಿಚಾರಕ್ಕೆ ಕೌಂಟರ್ ಕೊಡೋದಕ್ಕೂ ಕೂಡ ದೇವೇಗೌಡರು ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ನಿಖಿಲ್ನ ಗೆದ್ದೇ ಗೆಲ್ಲಿಸ್ತೀವಿ, ಜೊತೆಗೆ ನಿಖಿಲ್ನನ್ನ ರಾಜ್ಯ ನಾಯಕನನ್ನಾಗಿ ಮಾಡ್ತೇವೆ ಅನ್ನೋ ಒಂದು ಶಪಥವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಬಾರಿ ದೇವೇಗೌಡರ ಕುಟುಂಬ ಹಾಗೂ ದೇವೇಗೌಡರ ಕಣ್ಣೀರಿನ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ಟೀಕೆಯನ್ನ ಮಾಡಿರುವಂಥದ್ದು. ಮೊನ್ನೆಯಷ್ಟೇ CM ಸಿದ್ದರಾಮಯ್ಯರ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಕಣ್ಣೀರಿನ ಬಗ್ಗೆ ಸಾಕಷ್ಟು ಟೀಕೆಯನ್ನ ಮಾಡಿದ್ರು. ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿರುವಂತ ಮಾಜಿ ಪ್ರಧಾನಿ HD ದೇವೇಗೌಡರು ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೇನೆ, ನಿಖಿಲ್ನನ್ನ ದೊಡ್ಡ ನಾಯಕನನ್ನಾಗಿ ಮಾಡಿ ದೊಡ್ಡ ಮಟ್ಟದಲ್ಲಿ ನಾನೇ ಬೆಳೆಸ್ತೇನೆ, ತೋಟದ ಮನೆಯಲ್ಲಿ ಕೂತ್ಕೊಂಡು ಆತನಿಗೆ ಬೇಕಾದಂತ ಎಲ್ಲ ರೀತಿಯ ಸಲಹೆಗಳನ್ನ ಕೊಡ್ತೇನೆ, ಇನ್ನೂ ಕೂಡ 4-6 ವರ್ಷ ನಾನು ಬದುಕಿರ್ತೇನೆ ಅನ್ನೋ ಒಂದು ಸವಾಲನ್ನು ಹಾಕಿರುವಂಥದ್ದು. ಅಂದ್ರೆ ನಮ್ಮ ಕುಟುಂಬ ಹಾಗೂ ಪಕ್ಷವನ್ನು ಯಾರು ಕೂಡ ಮುಗಿಸ್ಲಿಕ್ಕೆ ಆಗಲ್ಲ, ಎಲ್ಲ ರೀತಿಯ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಒಂದು ವಿಚಾರವನ್ನ ಇದೇ ದೇವೇಗೌಡರು ಹೇಳ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇವತ್ತು ಕೂಡ DK ಬ್ರದರ್ಸ್ ಅವರು ಚನ್ನಪಟ್ಟಣ ಒಂದು ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ, ಆ ನಿಟ್ಟಿನಲ್ಲಿ ದೇವೇಗೌಡರು ಕೂಡ ಅವರಿಗೆ ಕೌಂಟರ್ ಅನ್ನ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಕಳೆದ 4 ದಿನಗಳಿಂದಲೂ ಕೂಡ ಚನ್ನಪಟ್ಟಣದ ಅಖಾಡದಲ್ಲೇ ಬೀಡು ಬಿಟ್ಟಿರುವಂತಹ ದೇವೇಗೌಡರು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮೊಮ್ಮಗನ ಪರವಾಗಿ ಒಕ್ಕಲಿಗ ಮತ ಬ್ಯಾಂಕನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಿಖಿಲ್ರನ್ನ ಮುಂದೆ ಒಕ್ಕಲಿಗ ನಾಯಕನನ್ನಾಗಿ ಮಾಡ್ತೇನೆ ಅನ್ನೋ ವಿಚಾರವನ್ನು ಕೂಡ ಇದೀಗ ದೇವೇಗೌಡರು ತಲೆಯಲ್ಲಿ ಇಟ್ಕೊಂಡು ಅವನನ್ನ ದೊಡ್ಡ ನಾಯಕನನ್ನಾಗಿ ಮಾಡ್ತೇನೆ ಅಂತ ಹೇಳಿರುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅರವಿಂದ್, ರೈಟ್ ವಿನಯ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಮೊಮ್ಮಗನನ್ನ ಗೆಲ್ಲಿಸ್ತಾರ ದೇವೇಗೌಡರು, ನಾನು ಗೆಲ್ಲಿಸ್ತೀನಿ ಅಂತಕ್ಕಂಥ ಶಪಥವನ್ನು ಮಾಡಿದ್ದಾರೆ, ನಾನು ಇನ್ನೂ ಬದುಕಿರ್ತೀನಿ, ಅವನನ್ನು ರಾಜ್ಯ ಮಟ್ಟದ ನಾಯಕನನ್ನಾಗಿ ಬೆಳೆಸ್ತೀನಿ. ಅದರ ಅರ್ಥ ಕುಮಾರಸ್ವಾಮಿಯ ನಂತರ JDSನ ಪ್ರಶ್ನಾತೀತ ನಾಯಕನಾಗಿ ಮತ್ತು ಒಕ್ಕಲಿಗ ಸಮುದಾಯದ ನಾಯಕನಾಗಿ ನಿಖಿಲ್ನನ್ನು ಬೆಳೆಸ್ತೀನಿ ಅಂತಕ್ಕಂಥದ್ದು ದೇವೇಗೌಡರ ಅಭಿಲಾಷೆ.